ಇಳಕಲ್ ತಾಲೂಕಿನ ಹಿರೇಓದ್ಗೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹಿರೇಓದ್ಗೆರೆಯಲ್ಲಿ ಸನ್ 2021-22 ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ರೈತರು ಸಾಲ ತೆಗೆದುಕೊಳ್ಳುವ ಹಾಗೂ ಮರುಪಾವತಿಸುವ ಬಗ್ಗೆ ಚರ್ಚಿಸಿದರು. ಅಲ್ಲದೆ ಬಾಬುಸಾಬ್ ಮಾಲೀಕರ ರೈತರು ಸಾಲ ಮನ್ನಾ ಇಲ್ಲಿಯವರೆಗೂ ಆಗಿಲ್ಲ, ಹೀಗಾಗಿ ಇದರ ಬಗ್ಗೆ ಪರಿಶೀಲಿಸಿ ಎಂದು ಪ್ರಶ್ನಿಸಿದರು. ಈ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಲಕ್ಷ್ಮೀಪುತ್ರಪ್ಪ ರೇವಡಿ, ನಿಂಗಂಪ ಹಂಚನಾಳ್, ಪರಪ್ಪ ತರುವಾಳ್, ದಾವೂದ್ ಸಾಬ್ ಸುಂಕತ್, ತಿಮ್ಮಣ್ಣ ವಾಲಿಕಾರ್, ಮಲ್ಲಪ್ಪ ಕುರಿ, ಸಂಗಪ್ಪ ಬದವಾಡಗಿ, ಬಸಮ್ಮ ತೊಂಡೇಹಾಳ್, ಅನುಸಯ್ಯ ಸುಂಕತ್, ಆರ್ಆರ್ ರಾಠೋಳ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಯ್ಯನಗೌಡ ಐವಳ್ಳಿ, ರಂಗನಾಥ್ ತಳವಾರ್, ಪ್ರಶಾಂತ್ ಹಂಚನಾಳ್ ಹಾಗೂ ಷೇರುದಾರರು ರೈತರು ಉಪಸ್ಥಿತರಿದ್ದರು. ಗುಂಡಪ್ಪ, ಎಕ್ಸ್ಪ್ರೆಸ್ ನ್ಯೂಸ್, ಇಳಕಲ್. ಸೊಸೈಟಿಯನ್ನು ಈ ಒಂದು ಇದಕ್ಕೆ ಅಂದ್ರೆ ಲಾಭಾಂಶ ಅದು ದುಡ್ಡು ಕಡಿಮೆ ಇರ್ಬೋದು, 19,000 ಅನ್ನೋದು ಇರ್ಬೋದು, ಮೊದಲು ಲುಕ್ಷಾನ್ ಒಳಗೆ ಹೋಗ್ತಾ ಇತ್ತು. ಇವ್ರಿಗೆಲ್ಲ ಪಗಾರ ಅದು ಕೊಟ್ಟು ನಮ್ಗೆ ನೆಕ್ಸ್ಟ್ ಆರ ಇದನ್ನ ಅದೊಂದು ಹಂಚಿಕೆ ಮಾಡೋದ್ರಿಂದ ಅದರಿಂದ ಸ್ವಲ್ಪ ದುಡ್ಡು ಬರಲಿಕ್ಕತ್ತು. ಹೀಗಾಗಿ ಲಾಭದೊಳಗೆ ಐತಿ. ಅದಕ್ಕೆ ನಾವೇನು ಕೇಳ್ತೀವಿ ಅಂದ್ರಪ್ಪ ಅಂದ್ರೆ ಅದು ಯಾರಾದರೂ ಹೊಸ ಷೇರುಗಳನ್ನ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ. ಬೇರೆದವ್ರು ಬಂದ್ರಪ್ಪ ಅಂದ್ರೆ ಒಳ್ಳೆ ಭೂ ಅಭಿವೃದ್ಧಿ ಸಾಲ, ಪೈಪ್ಲೈನ್ ಸಾಲ ನಮ್ಮ ನಾಗರಾಜವ್ರು ಹೇಳಿದರು. ಅದೊಂದು 4-5 ತಿಂಗಳಿಂದ ಅವ್ರದ್ದು ಏನೋ ದಾಖಲೆಗಳು ಅದು ಇದು ಇದಾದ ನಂತರ ಒಳ್ಳೆ ಏನೋ ಸಣ್ಣ ಪುಟ್ಟ ವಿಷಯಗಳ ಸಂಬಂಧ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್. ನಾವು ಇರಿದ್ರಪ್ಪ ಅಂದ್ರೆ ಸದಸ್ಯರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮಹಿಳಾ ಸದಸ್ಯರು ಇದಾರೆ, ಮಹಿಳೆಯರು ಯಾರಾದರೂ ಇಲ್ಲಿ ನಿಗಮಕರು ಬಂದಾರ, ಇದ್ರಾಗ ಮಹಿಳೆಯರು ಬರ್ರಿ. ನಾವು ಯಾರಿಗೂ ಬಿಟ್ಟು ಆಗ್ಲಿಕ್ಕಾಗಲ್ಲ ಅಂದ್ರಪ್ಪ ಅಂದ್ರೆ ಇಲ್ಲಿಬ್ಬರು ಮಹಿಳಾ ಸದಸ್ಯರು ಇದಾರೆ, ಅವ್ರ ಮುಂದೆ ನಿಮ್ಗೆ ಏನೋ ತೊಂದರೆಗಳನ್ನ ತೊಂದರೆ ಕೊರತೆಗಳಿದ್ರಪ್ಪ ಅಂತ ಹೇಳ್ಕೊಂಡ್ರಪ್ಪ ಅಂದ್ರೆ ಏನು ಸಾಧ್ಯತೆ ಸರಿಪಡೋದು ಸುಖ. ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನನ್ನ ಎರಡು ಮಾತು.